ಈ ಬಾರಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದಿದ್ದಾರೆ ಅಂತ ಎಲ್ಲವೊಂದು ಕಡೆ ಖುಷಿಯಾಗಿತ್ತು. ಆದರೆ ಇನ್ನೊಂದು ಕಡೆ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇತ್ತು. ಎಲ್ಲಿ ಅಂತೀರಾ? ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಪ್ರಶ್ನೆ ಪರೀಕ್ಷೆ ಸೋರಿಕೆಯ ಪ್ರಕರಣ ಹಿನ್ನೆಲೆ ಪರೀಕ್ಷೆಗೂ ಮುಂಚೆ ಸೋರಿಕೆ ಮಾಡುತ್ತಾ ಇದ್ದ 10 ಜನ ಆರೋಪಿಗಳು ಇಲ್ಲಿ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇತ್ತು. ಪರೀಕ್ಷೆಗೂ ಮುಂಚೆ ಸೋರಿಕೆ ಮಾಡುತ್ತಾ ಇದ್ದ 10 ಜನ ಆರೋಪಿಗಳು ಇವರು. ಆರೋಪಿಗಳನ್ನ ವಶಕ್ಕೆ ಪಡೆದ ಮಾಗಡಿಯ ಪೊಲೀಸರು. ಪಟ್ಟಣದ ಹಲವಾರು ಖಾಸಗಿ ಶಾಲೆಗಳ ಶಿಕ್ಷಕರು ಕೂಡ ಈ ಒಂದು ಅಕ್ರಮದಲ್ಲಿ ಇವರು ಜಾಯಿನ್ ಆಗಿದ್ದಾರೆ. ಅಲ್ಲಿ ಕೂಡ ಶಿಕ್ಷಕರು ಸೇರಿದಂತೆ ಓರ್ವ ಪತ್ರಕರ್ತ ಪೊಲೀಸರ ವಶಕ್ಕೆ ಇವರು ಬಿದ್ದಿದ್ದಾರೆ. ಈ ಶಿಕ್ಷಕರು ಖಾಸಗಿ ಶಾಲೆಯ ಶಿಕ್ಷಕರು ಕೂಡ ಇವರು ಭಾಗಿಯಾಗಿದ್ದಾರೆ. ಇವರ ಹೊರತಾಗಿ ಅಲ್ಲಿ ಇರುವಂತ ಒಬ್ಬ ಪತ್ರಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಈಗ ಆರೋಪ ಕೇಳಿ ಬರ್ತಾ ಇದೆ. ರಾಮನಗರ ಜಿಲ್ಲೆ ಮಾಗಡಿ ಪಟ್ಟಣದ ಶಾಲಾ ಶಿಕ್ಷಕರ ಅಕ್ರಮ ಇದಾಗಿದೆ. 100ಕ್ಕೆ 100 ಫಲಿತಾಂಶ ಪಡೆದ ಪಟ್ಟಣದ ಕೆಂಪೇಗೌಡ ಶಾಲೆ ಇದು. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 100ರಷ್ಟು 100 ಅಂಕ ಪಡೆದಿದೆ ಇದು ಈ ಶಾಲೆ. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಾ ಇದ್ದ ಹಿಂದಿ ಶಿಕ್ಷಕ ಕೃಷ್ಣಪ್ಪ ಎನ್ನಲಾಗ್ತಿದೆ. ಪರೀಕ್ಷಾ ಸಮಯಕ್ಕೆ 15 ನಿಮಿಷ ಮುಂಚೆ ಇವರು ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾ ಇದ್ರಂತೆ. ಮಾಗಡಿಯ ರಂಗನಾಥ ಶಾಲೆಯಲ್ಲಿ ಪರೀಕ್ಷಾ ಮೇಲ್ವಿಚಾರಕನಾಗಿ ಇವರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಪರೀಕ್ಷೆಗೆ ಇನ್ನೇನು 15 ನಿಮಿಷ ಇರುವಾಗಲೇ ಇವರು ಅಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಾ ಇದ್ರು. ಅಲ್ಲಿ ಮಾಗಡಿಯ ರಂಗನಾಥ ಶಾಲೆಯಲ್ಲಿ ಇವರು ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ರು. ಕೆಂಪೇಗೌಡ ಶಾಲೆಯ ಕ್ಲರ್ಕ್ ರಂಗೇಗೌಡ ಎಂಬಾತನಿಗೆ ಇವರು ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾ ಇದ್ರಂತೆ. 15 ನಿಮಿಷ ಇನ್ನೇನು ಪರೀಕ್ಷೆಗೆ 15 ನಿಮಿಷ ಇದ್ದಾಗಲೇ ಕೆಂಪೇಗೌಡ ಶಾಲೆಯ ಕ್ಲರ್ಕ್ ರಂಗೇಗೌಡ ಎಂಬಾತನಿಗೆ ಇವರು ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾ ಇದ್ರು. ಈ ಹಿನ್ನೆಲೆ ಮಾಗಡಿ ಶಾಲೆಯ ಹಲವು ಅಲ್ಲಿರುವಂತಹ ಶಾಲೆಗಳು ಶೇಕಡಾ 100ರಷ್ಟು ಫಲಿತಾಂಶವನ್ನ ಪಡೆದಿದೆ. ಈ ರೀತಿಯಾಗಿ ಗೋಲ್ಮಾಲ್ ಮಾಡಿದ್ರೆ ಎಲ್ಲ ಶಾಲೆಗಳು ಕೂಡ 100ರಷ್ಟು 100ಕ್ಕೆ ಇವು ಫಲಿತಾಂಶ ಪಡೆದ್ರಲ್ಲಿ ಅನುಮಾನ ಇಲ್ಲ. ಇನ್ನ ಪೊಲೀಸರ ತನಿಖೆಯಿಂದ ಇನ್ನಷ್ಟು ಸತ್ಯ ಹೊರಬೀಳುವ ಸಾಧ್ಯತೆಗಳು ಕೂಡ ಈಗ ಇದಾವೆ. ಈಗ ನೋಡ್ತಾ ಇದ್ದೀರಾ, ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಕೃಷ್ಣಪ್ಪ ಹಾಗೂ ಕೆಂಪೇಗೌಡ ಶಾಲೆಯ ಕ್ಲರ್ಕ್ ರಂಗೇಗೌಡ ಹಾಗೂ ಇದರ ಜೊತೆಗೆ ಶಿಕ್ಷಕರು ಮತ್ತೆ ಓರ್ವ ಪತ್ರಕರ್ತ ಕೂಡ ಈ ಒಂದು ಅಕ್ರಮದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ. ಪರೀಕ್ಷೆಗೆ ಇನ್ನೇನು 15 ನಿಮಿಷ ಇರುವಾಗಲೇ ಇವರು ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾ ಇದ್ರಂತೆ. ಅಲ್ಲಿ ಕೆಂಪೇಗೌಡ ಶಾಲೆಯ ಕ್ಲರ್ಕ್ ರಂಗೇಗೌಡ ಎಂಬಾತನಿಗೆ ಇವರು ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾ ಇದ್ರು. ಇವನು ರಂಗೇಗೌಡ ಏನ್ ಮಾಡ್ತಾ ಇದ್ದ, ಕೃಷ್ಣಪ್ಪ ಎಂಬುವರು ಮೊಬೈಲ್ ವಾಟ್ಸಪ್ ಮುಖಾಂತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಾ ಇದ್ರು. ಅಲ್ಲಿ ಕೆಂಪೇಗೌಡ ಶಾಲೆಯ ಕ್ಲರ್ಕ್ ರಂಗೇಗೌಡ ಎಂಬಾತನಿಗೆ ಇವರು ಅಲ್ಲಿ ವಾಟ್ಸಪ್ ಮೂಲಕ ಕೊಡ್ತಾ ಇದ್ರು. ಆದ್ರೆ 15 ನಿಮಿಷ ಇರುವಾಗಲೇ ಇವರು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಅಲ್ಲಿರುವಂತಹ ರಂಗೇಗೌಡ ಅಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಟೀಚರ್ಸ್ ಯಾರಿರ್ತಾರೆ ಅವ್ರ ಹತ್ರ ಇವನು ಉತ್ತರಗಳನ್ನೆಲ್ಲ ಪಡೆದು ವಾಪಸ್ ಅವ್ರಿಗೆ ಅಲ್ಲಿ ಕೊಡ್ತಾ ಇದ್ರಂತೆ. ಈ ಪ್ರಶ್ನೆ ಪತ್ರಿಕೆ ಏನ್ ಕೊಟ್ಟಿರ್ತಾರೆ, ಕೃಷ್ಣಪ್ಪ ಎಂಬುವರು ಕೊಟ್ಟಿರ್ತಾರೆ, ಅದನ್ನ ಫಿಲ್ ಮಾಡಿ ರಂಗೇಗೌಡ ತಿರ್ಗಾ ಈಗ ಮತ್ತೆ ಕೃಷ್ಣಪ್ಪ ಅವ್ರಿಗೆ ಇವರು ಕೊಡ್ತಾ ಇದ್ರಂತೆ. ಇದಿಷ್ಟು ಈಗ ಈ ಬಾರಿ ನಡೆದಂತಹ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಖುಷಿಯಾಗಿತ್ತು. ಆದ್ರೆ ಇಲ್ಲಿ
ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡ್ತಾ ಇದ್ರು ಅದರ ಜೊತೆಗೆ ಇದರಲ್ಲಿ ಪತ್ರಕರ್ತರು ಕೂಡ ಭಾಗಿಯಾಗಿದ್ರು ಶಿಕ್ಷಕರು ಕೂಡ ಭಾಗಿಯಾಗಿದ್ದಾರೆ ಅಲ್ಲಿ ಇರುವಂತ ಕೆಂಪೇಗೌಡ ಶಾಲೆಯ ಕ್ಲರ್ಕ್ ರಂಗೇಗೌಡ ಕೂಡ ಈಗ ಭಾಗಿಯಾಗಿದ್ದಾರೆ ಈ ಒಂದು ಅಕ್ರಮದಲ್ಲಿ ಈಗ ಓದಿರುವಂತ ವಿದ್ಯಾರ್ಥಿಗಳಿಗೆ ಇದು ಎಷ್ಟು ಹೊಡೆತ ಕೊಡುತ್ತೆ ಪ್ರತಿ ವಿದ್ಯಾರ್ಥಿನೂ ಕೂಡ ಈಗ 100ಕ್ಕೆ 100ರಷ್ಟು ತಗದ್ರೆ ಈಗ ಓದಿರುವಂತ ವಿದ್ಯಾರ್ಥಿಗಳಿಗೆ ಕೂಡ ಎಷ್ಟು ಹೊಡೆತ ಕೊಡುತ್ತೆ ಅವರ ಮುಂದಿನ ಒಂದು ಶಿಕ್ಷಣಕ್ಕೆ ಸುದ್ದಿ ಕುರಿತಾಗಿ ಅಲ್ಲಿ ರಾಮನಗರದಲ್ಲಿ ಎಸ್ಪಿ ಸಂತೋಷ್ ಬಾಬು ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿ ಏನು ನಡೆದಿದೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾತಕ್ಕೋಸ್ಕರ ಇದೆಲ್ಲ ಮಾಡಿದ್ರು ಅನ್ನೋದು ಕೂಡ ಇದರ ಬಗ್ಗೆ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಸಾಯಂಕಾಲ ಒಂದು ಪಿಟಿಷನ್ ಎನ್ಕ್ವೈರಿ ಮಾಡಬೇಕಾದ್ರೆ ಒಬ್ಬರು ದೇವರಾಜ್ ಅಂತ ಒಬ್ಬರು ಪಿಟಿಷನ್ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಎನ್ಕ್ವೈರಿ ಮಾಡಬೇಕಾದ್ರೆ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ನಡೆದ ಏಪ್ರಿಲಲ್ಲಿ ನಡೆದಂಥ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಲ್ಲಿ ಒಬ್ಬರು ಕೃಷ್ಣಮೂರ್ತಿ ಅವನವರು ಈಸ್ ಹಿಂದಿ ಟೀಚರ್ ಇನ್ ರಂಗನಾಥ ಸ್ಕೂಲ್ ಅವರು ಅಲ್ಲಿ ನಾ ಪೇಪರ್ನ ಒಂದು 15-20 ಮಿನಿಟ್ಸ್ ಮುಂಚೆ ಅದನ್ನು ಓಪನ್ ಮಾಡಿ ಅದನ್ನು ಕೆಂಪೇಗೌಡ ಸ್ಕೂಲ್ ಅಂತ ಅದು ಕೂಡ ಮಾರ್ಗಿ ಟೌನಲ್ಲಿ ಅದು ಎಕ್ಸಾಮ್ ಸೆಂಟರ್ ಇರಲಿಲ್ಲ ಕೆಂಪೇಗೌಡ ಸ್ಕೂಲ್ ಬಟ್ ರಂಗನಾಥ ವಾಸ್ ಎಕ್ಸಾಮ್ ಸೆಂಟರ್ ಸೊ ಈ ರಂಗೇಗೌಡ ಅನ್ನೋನಿಗೆ ಇವರು ಪೇಪರನ್ನು ಕಳಿಸಿ ರಂಗೇಗೌಡ ಮೀನ್ ವೈಲ್ ಅಲ್ಲಿ ಒಬ್ಬರು ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿದ್ದವ್ರನ್ನ ಅಲ್ಲಿ ಕೂರಿಸ್ಕೊಂಡು ಅವ್ರ ಕೈಲಿ ಆನ್ಸರ್ಸ್ ಪ್ರಿಪೇರ್ ಮಾಡಿ ವಾಪಸ್ ಕೃಷ್ಣಮೂರ್ತಿಗೆ ಕೊಟ್ಟು ಕೃಷ್ಣಮೂರ್ತಿ ರಂಗನಾಥ ಸ್ಕೂಲಿಗೆ ಅದನ್ನು ಅಲ್ಲಿರುವಂಥ ಮಕ್ಕಳಿಗೆಲ್ಲರಿಗೂ ಕೂಡ ಬೇರೆ ಟೀಚರ್ಸ್ಗಳ ಕೈಲಿಗೆಲ್ಲ ಕೊಟ್ಟು ಅಲ್ಲಿ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿರೋದು ಸದ್ಯಕ್ಕೆ ತನಿಖೆಯಲ್ಲಿ ಕಂಡುಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅವರು ಕೃಷ್ಣಮೂರ್ತಿ ರಂಗೇಗೌಡ ಮತ್ತು ಪ್ರಿನ್ಸಿಪಲ್ ಆಫ್ ಕೆಂಪೇಗೌಡ ಸ್ಕೂಲ್ ಶ್ರೀನಿವಾಸ್ ಅನ್ನೋರು ಅದೇ ರೀತಿಯಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಯಾರು ಟೀಚರ್ಗಳು ಅದನ್ನು ಅವ್ರು ಹೇಳ್ಕೊಟ್ಟಿದ್ರು ಅವರು ಮತ್ತು ಅದೇ ರೀತಿಯಲ್ಲಿ ಯಾರು ದೇವರಾಜ್ ಅಂತ ಬಂದು ಪಿಟಿಷನ್ ಕೊಟ್ಟಿದ್ರು ಅವರಾಗಲೇ ಸುಮಾರು 10,000 ರೂಪಾಯಿನ ವಸೂಲಿ ಮಾಡಿರ್ತಾರೆ ಅದೇ ರೀತಿಯಲ್ಲಿ ಒಬ್ಬರು ಲೋಕಲ್ ಪೇಪರ್ ಅವರು ಕೂಡ ಸುಮಾರು 2,000 ರೂಪಾಯಿಯನ್ನು ಇವ್ರ ಹತ್ರ ವಸೂಲಿ ಮಾಡಿರ್ತಾರೆ ಇವ್ರಿಗೆ ಎದುರಿಸಿ ಈ ವಿಚಾರ ಗೊತ್ತಾಗಿ ಸೊ ಇಷ್ಟು ಜನರನ್ನು ನಾವು ವಿಲ್ ಬಿ ಟೇಕಿಂಗ್ ದಮ್ ಇನ್ ಟು ಕಸ್ಟಡಿ ಆ್ಯಂಡ್ ಅರೆಸ್ಟಿಂಗ್ ದಮ್ ಆಫ್ಟರ್ ಪ್ರಾಪರ್ ಎನ್ಕ್ವೈರಿ ಎನಿಥಿಂಗ್ ಎಲ್ಸ್ ಇಸ್ ಟು ಆಸ್ಕ್ ಎಸ್ ಈ ಕುರಿತಾಗಿ ಅಲ್ಲಿ ರಾಮನಗರದಲ್ಲಿ ಎಸ್ಪಿ ಸಂತೋಷ್ ಬಾಬು ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಪ್ರಕರಣ ಸಂಬಂಧ ಈಗಾಗಲೇ 8 ಜನರನ್ನ ಈಗಾಗಲೇ ನಾವು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಅಂತ ಕೂಡ ಹೇಳಿದ್ದಾರೆ ತೀವ್ರವಾಗಿ ವಿಚಾರಣೆ ಕೂಡ ಮಾಡ್ತಾ ಇದ್ದೀವಿ ಎಸ್ ಈ ಕುರಿತಾದ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ತಗಿ ಕುಪೇಶ್ ಶ್ರೀಧರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ತಗಿ ಕುಪೇಶ್ ಶ್ರೀಧರ್ ಅಲ್ಲ ಈಗ ಇದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 15 ನಿಮಿಷ ಇದ್ದಾಗಲೇ ಪರೀಕ್ಷೆಗೆ 15 ನಿಮಿಷ ಇದ್ದಾಗಲೇ ಇವರು ಸೋರಿಕೆ ಮಾಡ್ತಾ ಇದ್ರು ಅಂತ ಈಗಾಗಲೇ ಆರೋಪ ಕೇಳಬಂದಿದೆ ಅಲ್ಲಿ ಹೌದು ಸ್ಮಿತಾ ಏನಂತ ಹೇಳಿದ್ರೆ ಈ ಕೆಂಪೇಗೌಡ ಶಾಲೆ ಅಂದ್ರೆ ರಂಗನಾಥ ಶಾಲೆನಲ್ಲಿ ಎಕ್ಸಾಮ್ ಸೆಂಟರ್ ಆಗಿತ್ತು ಆ ಒಂದು ಇದಕ್ಕೆ ಈ ಕೆಂಪೇಗೌಡ ಶಾಲೆಯ ಕ್ಲರ್ಕ್ ಮತ್ತೆ ಕೆಂಪೇಗೌಡ ಶಾಲೆಯ ಪ್ರಾಂಶುಪಾಲರಾದ ಪ್ರಾಂಶುಪಾಲ ಮತ್ತೆ ಇಂಗ್ಲಿಷ್ ಶಿಕ್ಷಕ ಕೃಷ್ಣಪ್ಪ ಈ ಕೃಷ್ಣಪ್ಪ ಅನ್ನೋರು ಆ ರಂಗನಾಥ ಶಾಲೆನಲ್ಲಿ ಮೇಲ್ವಿಚಾರಕರಾಗಿರ್ತಾರೆ ಈ ಎಕ್ಸಾಮ್ ಸೆಂಟರ್ಗೆ ಮತ್ತೆ ಅವ್ರಿಗೆ ಸಂಬಂಧಪಟ್ಟಂಗೆ ಈ ರಂಗೇಗೌಡ ಅನ್ನೋರಿಗೆ ವಾಟ್ಸಾಪ್ ಮುಖಾಂತರ 15-20 ನಿಮಿಷ ಇದ್ದಾಗೇನೆ ಒಂದು ಕ್ವಶನ್ ಪೇಪರ್ನ ಅವ್ರಿಗೆ ಕಳಿಸಿ ಅಲ್ಲಿನ ಮಕ್ಕಳುಗಳಿಗೆ ಅಂದ್ರೆ ಎಲ್ಲಾರ್ಗು ಕೂಡ ಹೇಳ್ಕೊಂಡ್ಕೊಡ ಅಂತಂದ್ರೆ ಆನ್ಸರ್ ಶೀಟ್ ನ ರೆಡಿ ಮಾಡಿ ಇವರೇನೆ ಮತ್ತೆ ಕೃಷ್ಣಪ್ಪ ಅವ್ರಿಗೆ ಹಾಕಿ ಆ ಹುಡುಗರುಗಳಿಗೆ ಹೇಳ್ಕೊಂಡ್ಕೊಡ ಅಂತ ಒಂದು ಸಿಸ್ಟಮ್ ಆಗಿರುತ್ತೆ ಆ ಒಂದು ಇದರಲ್ಲಿ ಆ ವಾಟ್ಸಾಪ್ಗೆ ಆಗಿದಂತ ಮಾಹಿತಿಗಳೆಲ್ಲ ಲಭ್ಯದ ಮೇರೆಗೆ ಈ ದೇವರಾಜ್ ಅನ್ನೋರು ಪೊಲೀಸ್ ಠಾಣೆಗೆ ದೂರು ನೀಡಿರ್ತಾರೆ ಅಂದ್ರೆ ತಡವಾಗಿ ದೂರು ನೀಡಿದ್ದಾರೆ ಆ ತಡವಾಗಿ ದೂರು ನೀಡಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಆವಾಗಲೇ ಕೂಡ ಕಳೆದ ಏಪ್ರಿಲ್ನಲ್ಲೇ ಈ ಎಕ್ಸಾಮ್ ನಡಿಬೇಕಾದ್ರೆ ಈ ಒಂದು ಮಾಹಿತಿ ಅವ್ರಿಗೆ ತಿಳಿದಿರುತ್ತೆ ಅವರು ಮತ್ತೆ ಪತ್ರಕರ್ತ ವಿಜಯ್ ಅನ್ನೋರಿಗೆ ತಿಳಿದಿರುತ್ತೆ ಇವರಿಬ್ರು ಕೂಡ ತಲಾ 10,000 ಅಮೌಂಟ್ ನ ಅವರ ಶಿಕ್ಷಣ ಇಲಾಖೆಯಿಂದ ಪಡೆದು ಈ ಒಂದು ಸುಮ್ಮನೆ ಆಗಿರಿದ್ದಾರೆ ಅಂತಾನೆ ಹೇಳಬಹುದು ಈ ಒಂದು ತನಿಖೆನಲ್ಲಿ ಅಂದ್ರೆ ಅಲ್ಲಿನ ಕ್ಲರ್ಕ್ ರಂಗೇಗೌಡರ್ನ ಆ ಪೊಲೀಸ್ ವಿಚಾರಣೆ ನಡೆಸಿದಾಗ ಆತ ಸಂಪೂರ್ಣ ಒಪ್ಕೊಂಡಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ನನ್ನ ಮಗಳು ಕೂಡ
ಈ ವರ್ಷ ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೀತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಶಾಲೆ ಉತ್ತಮ ರಿಸಲ್ಟ್ಗೋಸ್ಕರ ಈ ಒಂದು ಕೆಲಸ ಮಾಡಿದೀವಿ ಅಂತ ತಪ್ಪೊಪ್ಪಿಗೆನು ಕೂಡ ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಆ ಒಂದು ವಿಷಯ ಇವಾಗ ಮಾಗಡಿ ಪೊಲೀಸ್ನವರು ಇನ್ನೂ ತನಿಖೆನ ಚುರುಕುಗೊಳಿಸಿ ಯಾವ ರೀತಿ ಆ ಒಂದು ಈ ಒಂದು ಸೋರಿಕೆ ಆಗ್ತು ಅನ್ನೋದ್ರ ಬಗ್ಗೆ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಸ್ಮಿತಾ. ಎಸ್, ಕೆಂಪೇಗೌಡ ಶಾಲೆಯ ಪ್ರಿನ್ಸಿಪಲ್ ಶ್ರೀನಿವಾಸ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಂತೆ, ಇದರ ಬಗ್ಗೆ ಮಾಹಿತಿ? ಹೌದು ಸ್ಮಿತಾ, ಇಲ್ಲೇನಂತ ಹೇಳಿದ್ರೆ ಈ ಈ ಶಾಲೆಯ ಮೂರರಿಂದ ನಾಲ್ಕು ಜನ ಸಿಬ್ಬಂದಿನೂ ಕೂಡ ಅವರು ಅವರ ಒಂದು ಇದ್ರ ಜೊತೆಗೆ ಕೈ ಜೋಡಿಸಿ ಅಂದ್ರೆ ಶಾಲೆ ಮೇಲ್ವಿಚಾರಕ ಹಿಂದಿ ಶಿಕ್ಷಕ ಕೃಷ್ಣಪ್ಪ ಏನಿದ್ದಾರೆ ಅವರು ಅವರು ಸ್ನೇಹಿತರಾಗಿರ್ತಾರೆ. ಆ ಒಂದು ಇದ್ರಲ್ಲಿ ಈ ಒಂದು ಮಾಗಡಿನಲ್ಲಿ ಅತ್ಯುತ್ತಮ ರಿಸಲ್ಟ್ ನಮ್ಮ ಶಾಲೆನಲ್ಲಿ ಅತ್ಯುತ್ತಮ ರಿಸಲ್ಟ್ ಬರ್ಬೇಕನ್ನ ಒಂದು ನಿಟ್ಟಿನಲ್ಲಿ ಈ ರೀತಿ ಒಂದು ಕೃತ್ಯನ ಮಾಡಿದ್ದಾರೆ, ಕೃತ್ಯನ ಎಸಗಿದ್ದಾರೆ ಸ್ಮಿತಾ. ಎಸ್, ಈಗ ಈ ಶಾಲೆಯ ಮೇಲೆ ಈ ರೀತಿಯಾಗಿ ಆರೋಪ ಬಂದಿದೆ, ಇನ್ನು ಈ ಶಾಲೆಗಳು ಬಿಟ್ಟು ಇನ್ನು ಬೇರೆ ಶಾಲೆಗಳ ಮೇಲೆ ಈ ರೀತಿಯಾಗಿ ಆರೋಪಗಳು ಏನಾದ್ರೂ ಕೇಳಿ ಬಂದಿದ್ವಾ? ಹೌದು ಸ್ಮಿತಾ, ಏನಂತ ಹೇಳಿದ್ರೆ ಈ ವರ್ಷ ಮಾಗಡಿನಲ್ಲಿ ಆ ಎಸ್ಎಸ್ಎಲ್ಸಿ ಎಕ್ಸಾಮ್ ನಲ್ಲಿ ಅತ್ಯುತ್ತಮ ಅಂಕಗಳನ್ನ ಅಂದ್ರೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಹಲವಾರು ಶಾಲೆಗಳಲ್ಲಿ ಕೂಡ ಬಂದಿದೆ. ಆದ್ರೆ ಹಲವಾರು ಶಾಲೆಯ ಹುಡುಗರುಗಳು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ರಂಗನಾಥ ಶಾಲೆನಲ್ಲೇನೆ ಈ ಒಂದು ಎಕ್ಸಾಮ್ ನ ತಗೊಂಡಿದ್ರು. ಆ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಆನ್ಸರ್ ಲಭಿಸಿದೆ. ಆದ್ರೆ ಮಾಗಡಿ ತಾಲೂಕಿನಾದ್ಯಂತ ಈ ಒಂದು ವರ್ಷದಲ್ಲಿ ಉತ್ತಮ ರಿಸಲ್ಟ್ ಕೂಡ ಬಂದಿದೆ. ಈ ಒಂದು ತನಿಖೆನ ಪೊಲೀಸ್ನವರು ಚುರುಕುಗೊಳಿಸಿದ್ದಾರೆ. ಯಾವ ರೀತಿ ಇನ್ನದ್ನು ಪೊಲೀಸ್ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ ವಿಚಾರಣೆನಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ಸಿಗಲಿದೆ ಸ್ಮಿತಾ. ಎಸ್, ಈ ಒಂದು ನಿಟ್ಟಿನಲ್ಲಿ ಇದರಲ್ಲಿ ಪತ್ರಕರ್ತ ಓರ್ವ ಪತ್ರಕರ್ತ ವಿಜಯ್ ಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಸೊ ಅವರು ಅಸಲಿನ ನಕಲಿನ ಪತ್ರಕರ್ತರು ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಸ್ಮಿತಾ. ಏನಂತ ಹೇಳಿದ್ರೆ ಮಾಗಡಿ ತಾಲೂಕಿನ ಪತ್ರಕರ್ತರು ಅಂದ್ರೆ ತಗ್ಗಿಕುಪ್ಪೆ ರಾಮೂರ್ನವ್ರು ಒಬ್ರು ಇದ್ದಾರೆ, ಮಾಗಡಿ ಪತ್ರಕರ್ತರ ಸಂಘದ ಅಧ್ಯಕ್ಷರು. ಅವ್ರನ್ನ ವಿಚಾರ ಮಾಡ್ಲಾಗಿ ಇವರು ನಕಲಿ ಪತ್ರಕರ್ತರು, ಇವ್ರಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇವರು ಈ ರೀತಿ ವಿಚಾರಗಳನ್ನ ಮುಂದಿಟ್ಕೊಂಡು ಕಾಸ್ಟಿಕದಕ್ಕಾಗ್ಲಿ ಎಂತೆ ಆಗ್ಲಿ ಹೆಚ್ಚೇನೆ ಓಡಾಡ್ತಿರ್ತಾರೆ ಮಾಗಡಿನಲ್ಲಿ ಅನ್ನೋದು ಒಂದು ಸುಳಿವಿದೆ. ಅವರು ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ನಾವು ಕೂಡ ದೂರು ನೀಡ್ತೀವಿ ಆತನ ಬಗ್ಗೆ, ಈತ ನಕಲಿ ಪತ್ರಕರ್ತ ಅಂತ ಹೇಳೋದ್ರಲ್ಲಿ ಮಾಹಿತಿನ ಕೊಡ್ತಾ ಇದ್ರೆ ಸ್ಮಿತಾ. ಓಕೆ, ಮಾಗಡಿಯಲ್ಲಿ ಈ ಪ್ರಕರಣ ಮೊದಲನೇ ಬಾರಿಗೆ ನಡೆದಿದ್ದ ಅಥವಾ ಹಿಂದೆನೂ ಕೂಡ ಈ ರೀತಿಯಾಗಿ ಕೇಳ್ಬಂದಿತ್ತ? ಅದೇನಂತ ಹೇಳಿದ್ರೆ ಪ್ರತಿ ವರ್ಷನೂ ಕೂಡ ಅಂದ್ರೆ ಜಿಲ್ಲೆನಲ್ಲೇ ಪ್ರಪ್ರಥಮ ಇಲ್ಲ ಎರಡನೇ ಸ್ಥಾನ ಬರ್ತಲೇ ಇದೆ ಸ್ಮಿತಾ. ಆದ್ರೆ ಇದು ಮುಂಚೆಯಿಂದನೂ ಕೂಡ ನಡೀತಾ ಇದೆ ಅಂತ ಒಂದು ಸಂಶಯ ಮೂಡ್ ಬರ್ತಾ ಇದೆ. ಅಂದ್ರೆ ಈ ಬಾರಿ ಏನಾಗಿದೆ, ಈ ಒಂದು ವಿಷಯ ಸ್ಪ್ರೆಡ್ ಆಗಿರೋದ್ರಿಂದ ಈ ಒಂದು ಎಲ್ಲೋ ಒಂದ್ ಕಡೆ ಈ ಶಿಕ್ಷಣ ಇಲಾಖೆ ತಗಲಾಕೊಂಡಿದೆ ಅನ್ನೋದು ಒಂದು ಕಂಡು ಬರ್ತಾ ಇದೆ ಸ್ಮಿತಾ. ಅಲ್ಲ, ಈಗ ಆರೋಪ ಅಲ್ಲಿ ಸಾಬೀತಾದಲ್ಲಿ ಮಕ್ಕಳ ಭವಿಷ್ಯ ಏನು ಮುಂದೆ ಅಂತ? ಅದು ಏನಂತ ಹೇಳೋದು, ಶಿಕ್ಷಣ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಅಂದ್ರೆ ರಾಜ್ಯದ ಇತ್ತೀಚೆಗೆ ಕೂಡ PSI ಪ್ರಕರಣದಲ್ಲೂ ಕೂಡ ಇದೇ ರೀತಿ ಒಂದು ಸಮಸ್ಯೆ ಉದ್ಭವವಾಗಿ ಈಗ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಆ ಒಂದು ಇದು ಆವರಿಸಿದೆ ಅಂತಾನೆ ಹೇಳ್ಬೋದು ಸ್ಮಿತಾ. ಎಸ್, ಓಕೆ, ಧನ್ಯವಾದಗಳು ಶ್ರೀಧರ್ ತಮ್ಮ ಮಾಹಿತಿಗೆ. ಎಸ್, ಇವರು ಹೇಳಿದ್ರು ಅಲ್ಲಿ ತಡ ಅಂದ್ರೆ ಪರೀಕ್ಷೆಗೆ ಇನ್ನೂ ಒಂದು 15 ನಿಮಿಷ ಇರುವಾಗಲೇ ಇವರು ಅಲ್ಲಿ ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡ್ತಾ ಇದ್ರು ಅಂತ ಇವರು ನಮ್ಮ ಪ್ರತಿನಿಧಿ ಕೂಡ ಹೇಳಿದ್ರು. ಆದ್ರೆ ರಾಮನಗರದಲ್ಲಿ SP ಸಂತೋಷ್ ಬಾಬು ಅವರು ಕೂಡ ಹೇಳಿಕೆನ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 8 ಜನರನ್ನ ನಾವು ಈಗಾಗಲೇ ಕಸ್ಟಡಿಗೆ ಹಾಕಿದ್ದೀವಿ, ತೀವ್ರ ವಿಚಾರಣೆ ಕೂಡ ನಡೆಸ್ತಾ ಇದ್ದೀವಿ. ಕೆಂಪೇಗೌಡ ಪ್ರೌಢಶಾಲೆಯ ಪ್ರಿನ್ಸಿಪಲ್ ಶ್ರೀನಿವಾಸ್, ಕ್ಲರ್ಕ್ ರಂಗೇಗೌಡ, ರಂಗನಾಥ ಶಾಲೆಯ ಕೃಷ್ಣಮೂರ್ತಿ ಸೇರಿ 5 ಜನ ಶಿಕ್ಷಕರನ್ನ ಈಗ ನಾವು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಅಂತ ಇಲ್ಲಿ SP ಸಂತೋಷ್ ಬಾಬು ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಠಾಣೆಗೆ ದೂರು ನೀಡಿದ ದೇವರಾಜ್ ಎಂಬಾತನನ್ನ ಕೂಡ ಈಗ ನಾವು ವಿಚಾರಣೆಯನ್ನ ನಡೆಸ್ತಾ ಇದ್ದೀವಿ. ಆದ್ರೆ ಇನ್ನೊಂದು ವಿಷಯ ಇಲ್ಲಿ, ಕೆಂಪೇಗೌಡ ಪ್ರೌಢಶಾಲೆಯಲ್ಲಿ ಪರೀಕ್ಷಾ ಕೇಂದ್ರ ಇರಲಿಲ್ಲ, ರಂಗನಾಥ ಶಾಲೆಯಲ್ಲಿ ಪರೀಕ್ಷಾ ಕೇಂದ್ರ ಇತ್ತು ಅಂತ. ಸೊ ಆದ್ರೆ ಕೃಷ್ಣಮೂರ್ತಿ ಪರೀಕ್ಷೆ ಪತ್ರಿಕೆಯನ್ನ ರಂಗೇಗೌಡನಿಗೆ ಕೊಟ್ಟಿರುವ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಅಂತ ಈಗಾಗಲೇ ಅಲ್ಲಿ ನಮ್ಮ ಪ್ರತಿನಿಧಿ ಕೂಡ ಹೇಳಿದ್ರು. ಇದರಲ್ಲಿ ಸ್ಥಳೀಯ ಪತ್ರಕರ್ತ ಒಬ್ಬ ಕೂಡ ಜಾಯಿನ್ ಆಗಿದ್ರು, ಇದರ ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಶಿಕ್ಷಕರು ಹೊರತಾಗಿ ಪತ್ರಕರ್ತ ಹಾಗೂ ಅಲ್ಲಿರುವಂತಹ ಕ್ಲರ್ಕ್ ರಂಗೇಗೌಡ ಇವರು ಕೂಡ ಅಲ್ಲಿ ಭಾಗಿಯಾಗಿದ್ರು. ಈ ಒಂದು ಪ್ರಕರಣದಲ್ಲಿ ಮಕ್ಕಳಿಗೆ ಸಹಾಯ ಮಾಡಲು ಈ ರೀತಿ ಮಾಡಿದ್ದಾರೆ ಅಂತ ಅಲ್ಲಿ ಈಗಾಗಲೇ SP ಸಂತೋಷ್ ಬಾಬು ಅವರು ಕೂಡ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆ ಕೂಡ ನಡೆಸಲಾಗ್ತಾ ಇದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ.